ಒಂದು ದಿನ, ಒಂದು ದಿನ ಇಟ್ ಹ್ಯಾಸ್ ಫ್ಲೈಟ್. ಅದು ಹಾರ್ತು, ಅದು ಹಾರ್ತು. ಯಾವ ಲೆವೆಲ್ಗೆ ಹಾರ್ತು ಅಂದ್ರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು. You started your spiritual purpose, the intensity with which life itself is the true aim of life from their inner space, getting caught with the social politicking, getting caught with the wrong pattern. ಈ ತರ ಮಾಡ್ಬೇಕಾದ್ರೆ ಒಂದು ಸಲ ನಾನು ನಡ್ಕೊಂಡು ಹೋಗ್ಬೇಕಾದ್ರೆ ಚಪ್ಪಲಿ ಕಿತ್ತೋಯ್ತು. ಐ ಲಾಸ್ಟ್ ಮೈ ಸ್ಲಿಪ್ಪರ್ಸ್. ಆ ಮನೆಯೊಳಗೆ ಬದಿ ಬದಿ ಕಾಲಲ್ಲೇ ನಡ್ಕೊಂಡು ಹೋಗಿ ಪಟ ಮಾಡ್ತಾ ಇದ್ದೆ. ಅವ್ರ ಮನೆಯವ್ರು ಹೇಳಿದ್ರು, ಏನು ಏನ್ ಮಾಡ್ತಾ ಇದೀಯಾ ನೀನು, ಮನೆಯಲ್ಲಿ ಗಲೀಜು ಮಾಡಿದ್ಯಾ, ತೊಳ್ಕೊಂಡು ಬಂದಿದ್ಯಾ, ನಾಳೆಯಿಂದ ಕಾಲು ತೊಳ್ಕೊಂಡು ಮತ್ತೊಂದು ಬಂದ ಎಲ್ಲಿ ನಿನ್ ಚಪ್ಪಲಿ ಹೊರಗಡೆ ಬಿಟ್ಟಿದ್ದೀನಿ ಅಂತ. ಮತ್ತೆ ಕುತ್ಕೊಂಡು ನಾನು ಮತ್ತೆ ಕುತ್ಕೊಂಡು ಮಾಡ್ತಾ ಇದ್ದೆ ಫ್ಲೈ ಮಾಡಲ್ಲ ಅಂತ. ಒಂದು ದಿನ, ಒಂದು ದಿನ ಇಟ್ ಹ್ಯಾಸ್ ಫ್ಲೈಟ್. ಅದು ಹಾರ್ತು, ಅದು ಹಾರ್ತು. ಯಾವ ಲೆವೆಲ್ಗೆ ಹಾರ್ತು ಅಂದ್ರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ ದಾಟ್ತು. ನನಗೆ ಬಹಳ ಸಂತೋಷ ಆಯ್ತು ಅವತ್ತು, ಬಹಳ ಸಂತೋಷ ಆಯ್ತು. ನಾನು ರೆಕ್ಕೆ ಕಟ್ಟಿ ಹಾರುವಷ್ಟು ಸಂತೋಷ ಆಯ್ತು ಅವತ್ತು, ನಾನು ರೆಕ್ಕೆ ಕಟ್ಟಿ ಹಾರುವಷ್ಟು. ಅದನ್ನ ನನಗೆ ಇವತ್ತಿಗೂ ವರ್ಡ್ಸ್ ಅಲ್ಲಿ ಹೇಳಲಿಕ್ಕೆ ಆಗಲ್ಲ. ನಾನು ಒಂದು ಮಾತು ಹೇಳ್ತೇನೆ, ಜೀವನದಲ್ಲಿ 99 ಫೇಲ್ಯೂರ್ಸ್ ಆಗಿ ಒಂದು ಸಕ್ಸಸ್ ಸಿಗುತ್ತೆ, ಒಂದು ಸಕ್ಸಸ್ ಸಿಗುತ್ತೆ. ಒಂದು ಮಾತು ಹೇಳ್ತೇನೆ, ಜಸ್ಟ್ ಆಸ್ಕ್ ಮೀ ವೈ ಯು ಆರ್ ಸಕ್ಸಸ್ಫುಲ್ ಅಂತ ಕೇಳಿ. ಖಂಡಿತ. ಏನ್ ನನ್ ಕೊನೆ ಪ್ರಶ್ನೆನೆ ಅದು, ಏನು ಕೇಳಿದ್ರೆ ಯಾಕೆ ಸಕ್ಸಸ್ ಆದ್ರಿ, ಅದನ್ನ ಜನಕ್ಕೆ ಹೇಳಿ ಅಥವಾ ಯುವಕರಿಗೆ ಹೇಳಿ ಅಂತ ಹೇಳೋದೇ ಪ್ರಶ್ನೆನೆ. ಐ ಡೋಂಟ್ ಹ್ಯಾವ್ ಎ ಗರ್ಲ್ಫ್ರೆಂಡ್. ಇಲ್ಲಿವರೆಗಾಗ್ಲಿ ಈಗಾಗ್ಲಿ ನನಗೆ ಯಾವುದೇ ರೀತಿ ಗರ್ಲ್ಫ್ರೆಂಡ್ ಇಲ್ಲ. ಅದಕ್ಕೋಸ್ಕರ ಐ ಲಿಟಲ್ ಬಿಟ್ ಸಕ್ಸಸ್ಫುಲ್. ಏಕೇನು ಇಲ್ಲ, ಆ ತರ ಏನಿಲ್ಲ. ತಿಂದು ಕೆಲಸ ಮಾಡಿ ಅಂತ. ನಾಳೆ ನಾ ಏನಾದ್ರು ಸಾಧನೆ ಮಾಡಾಕ ಬೇಕ ಇವತ್ತಿಂದ. ನಾಳೆ ನನ್ನ 5 ಗಂಟೆಗೆ ಬಿಸಿಲಪ್ಪ. 5 ಗಂಟೆಗೆ ಕೇಳ್ತಿಲ್ಲ, ನಾನು 4 ಗಂಟೆಗೆ ದೂರಕ್ಕೆ ಚಾಲು ಮಾಡ್ತೇನೆ. ಇವತ್ತಿಲ್ಲ ಪ್ರತಾಪನ್ ಕೇಳಿದ್ರ ನಾವು ಒದ್ಲೇಬೇಕು. ನಾಳೆ ಏನಾಗತ್ತೆ ಆಗಲ್ಲ, ನಾಳಿಂದ ನಾ ಸ್ಟಡಿ ಸ್ಟಾರ್ಟ್ ಮಾಡ್ತೇನೆ. ಇಲ್ಲಪ್ಪ, ನಮ್ ಮೂರ್ ಗಂಟೆಗೆ ಹೇಳ್ತೇನೆ, ನಂಗೆ ಸಮಯದ ಬಾಳ ಇಂಪಾರ್ಟೆಂಟ್ ಕೆಲ್ಸರ್. ಈಗ ನಮ್ 3 ಗಂಟೆಗೆ ಹೇಳ, ನನಗೆ 3 ಗಂಟೆಗೆ ಬಿಸ್ಬೇ. ಮಕ್ಕಳಸ್ನಾಗ 3 ಕ್ಲಾಸ್ 4 ಕ್ಲಾಸ್ ಅನ್ನೋದು 15 ದಿನ ಹೇಳೋದು ಇರ್ಲಿಲ್ಲ. ಏಯ್ ಹೇಳ, ಏಯ್ ಹೇಳ, ಏಯ್ ಹೇಳ, ಹಿಡ್ದು ನೋಡಿ ಯಾಕೆ ಕೆಲ್ಸಿದ್ವು.
ಸಿ ಕಲ್ತಿದ್ದೆ, ಸಿ ಪ್ಲಸ್ ಪ್ಲಸ್ ಕಲ್ತಿದ್ದೆ, ಜಾವಾ ಕಲ್ತಿದ್ದೆ, ಜಾವಾ ಕೋರ್ ಕಲ್ತಿದ್ದೆ, ಪೈಥಾನ್ ಕಲ್ತಿದ್ದೆ, ಅಡೂಬ್ ಕಲ್ತಿದ್ದೆ. ಒಂದು ದಿನ ಇಟ್ ಹ್ಯಾಸ್ ಫ್ಲೈಟ್, ಅದು ಹಾರ್ತು. ಯಾವ ಲೆವೆಲ್ಗೆ ಹರ್ತು ಅಂದರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ ದಾಟ್ತು. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಿನಗ ಅದೃಷ್ಟ ಇಲ್ಲ, ಕಣ್ಣು ಮುಚ್ಕೊಂಡ್ಬಿಟ್ಟೆ. ಇವತ್ ನೀನಿರಬೇಕಾಗಿತ್ತು, ಇವತ್ತು ನೀನು ಬದುಕಿರಬೇಕಾಗಿತ್ತು, ಈ ದೃಶ್ಯನ ಕಣ್ಣಿಂದ ನೋಡಬೇಕಾಗಿತ್ತು, ನಿನ್ನ ಜನ್ಮ ಪಾವನವಾಗಿ ಹೋಗ್ತಿತ್ತು. ಮುಂಜಾನೆ ಮುರುಕ ನಾಕು ಹೇಳ್ತಂತಾರ ಓದ್ತಂತ, ಸತ್ತವ್ರೆ ಎದ್ರಲ್ಲ, ಏನ್ ಉದ್ದಾರ ಕರೋ, ಏನ್ ಓದ್ತಾರ ನಂಗಾದ. ಹಾಸ್ಟೆಲ್ ನಮ್ಗೆ ಎಲ್ಲ ಹುಡುಗರು ಹಿಂಗ ಅಣ್ಣತ್ತಾರಲ್ಲ. ಹೌದು, ನಾನು ಜೀವನ ಉದ್ದಾರ ಆಗಿದ್ರು. ಹೌದು, ಕ್ಯಾಂಡಲ್ ತರ್ನು, ಕ್ಯಾಂಡಲ್ ಹಚ್ಚಿ ಬಾಳ್ತಾನ ಕುಂಡ್ರದು ಈ ದೃಢ ನಿರ್ಧಾರ ನಮ್ದು. ಯಾರು ಮಾತಾಡ್ಬೇಕು, ಯಾರು ಮಾತಾಡ್ಬಾರ್ದು. ಯಾರು ಮಾತಾಡ್ತಿಲ್ಲ ಅವ್ರು ಎಂದೂ ಉದ್ದಾರ ಆಗಂಗಿಲ್ಲ. ನಮ್ ಗ್ರೂಪ್ ಬಿಟ್ಟು ಹೋಗ್ಬಿಡ್ದು, ಇವತ್ ಮಾತಾಡಕ ಮಾತಾಡಂಗಿಲ್ಲ.
ಈ ದೀಪದು ಆರ್ತದ್ರೆ ಹಂಗ ದೀಪ ಆರಕ್ ಬಂದತಿ. ಅವನು ಅವನು ಮಾತಾಡುವ ಅಲ್ಲಿ, ಇವನು ಮಾತಾಡುವ ಅಲ್ಲಿ, ದೀಪ ಯಾರಕ್ ಬಂದೈತಿ ಹಿಂಗಿನ ಯಾರ ಅಜಿನೇ ಇದು ದೀಪ ಆರ್ದೈತಿ ಬೇರೆ ತಗೊಂಡ್ ಹೋಗ. ಮುಂಜಾನೆ ತನ ಮಾತಾಡ್ಬಾರ್ದಂತೈತೋ, ನೀ ಮಾತಾಡಿದ ಯಾಕ ಹೋಗ ಹೊರಗ ಹೋಗ್ನಿ ಆತ ಅವ್ನ್ ಮಾತಾಡ್ರಿ ನೀ ಸುಮ್ ಕುಡೋ ಬಾಯಿ, ನೀನು ಮಾತಾಡ್ತಿಲ್ಲ ಯಾಕ ನಿನ್ನ ಔಟ್ ನಡಿ, ಇಬ್ರು ಔಟ್ ನಡ್ರಿ. ಬೆಳಗ್ಗೆ ಆಗೋಷ್ಟ್ರ ಮೂರು ಮಂದಿ ಮಾತಾಡ್ರಲ್ಲ, ನನಗೆ ನೀವ್ ಮೂರು ಮಂದಿ ಔಟ್ ಆದ್ರೆ ಮೂರು ಮಂದಿ ಮಾತಾಡ್ರಲ್ಲ ಅವಾಗ ಮಹಾನುಭಾವ್ರ ಫೋಟೋನ ಹಚ್ಚಿರ್ಲೆ. ಇದೇನಂದ ನಿನ್ ಕ್ಯಾಂಡಲ್ ಹಚ್ಕೊಂಡ್ ಕೂತ ನಾ ಲೈಫ್ ದಾಗ ಚೇಂಜ್ ಹಾಕೊಂಡ್ ಚೇಂಜ್ ಹಾಕೊಂಡ್ ಚಾಲೆಂಜ್ ಹಾಕೊಂಡ್ರ ಕೂತ್ರ ಚೇಂಜ್ ಆಗ್ತಿದೆ ಒಟ್ಟಾಗುದು ಜೀವನದಾಗ ಉದ್ದಾರ ಹೇಳ್ರಿ. ಅವ ಫೋಟೋಗಳು ಮೊದಲು ಕಿತ್ತೋಗದ ಅವ ಅಪ್ಪನ ಫೋಟೋ ಹಚ್ಚ್ರಿ, ಅವಾಗ ಚೇಂಜ್ ಆಗ್ತೀರಿ ಹೇಳ್ರಿ. ಅವಾಗ್ರಿ ನೋಡ್ರಿ ನಮ್ಮ ಹಾಸ್ಟೆಲ್ ಹುಡುಗರ ಲೈಫ್ ಊರು ಬಿಟ್ಟ ಬೇರೆ ಊರಿಗೆ ಓದ್ಬೇಕಂತ ಹೇಳಿ ಬಂದಿರ್ತೀವಿ. ಇಲ್ಲಿ ಬಂದ ಯಾರ್ಯಾರ ಮಾತು ಕೇಳಿ ಏನೇನು ಮಾಡಕ್ ಹೋದ್ರ ಹಿಂಗ ಆಗ್ತದೆ ಅಂತ ಹೇಳಿ ಒಂದ್ ಸಣ್ಣ ವಿಡಿಯೋ ಮಾಡಿ ತೋರ್ಸ್ಲಾಕ್ ಪ್ರಯತ್ನ ಪಟ್ಟಿದೀವಿ. ಅದೇನೋ ಹೇಳ್ತಾರಲ್ಲ ಲಾಸ್ಟ್ ಕ ವಿಡಿಯೋ ಮುಗಿದ ಮೇಲೆ ಹೇಳ್ರಿ. ಇಷ್ಟ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.